ಮಟ್ಟಿ ಚಳುವಳಿಯನ್ನ ತುಮಕೂರಿನಲ್ಲಿ ಮಾದಿಗ ಸಂಘಟನೆಗಳ ಒಕ್ಕೂಟದಿಂದ ಹಮ್ಮಿಕೊಳ್ಳಲಾಗಿತ್ತು. ತುಮಕೂರಿನ ಟೌನ್ಹಾಲ್ ಸರ್ಕಲ್ನಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ವಿಶೇಷವಾಗಿ ತಮಟೆ ಚಳುವಳಿಯನ್ನ ಹಮ್ಮಿಕೊಳ್ಳಲಾಗಿತ್ತು. ನಮ್ಮ ತಮಟೆ ಸದ್ದು ರಾಜ್ಯ ಸರ್ಕಾರದ ಸಚಿವ ಸಂಪುಟ ಸಭೆಯಲ್ಲಿರುವ ಎಲ್ಲರಿಗೂ ಕೇಳಿಸಬೇಕು ಎಂಬ ಧ್ಯೇಯದೊಂದಿಗೆ ಟೌನ್ಹಾಲ್ ಸರ್ಕಲ್ನಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಮೆರವಣಿಗೆಯನ್ನು ಸಹ ಮಾಡಲಾಯಿತು. ಇಂದಿನಿಂದ ನಡೆಯುತ್ತಿರುವ ಸಚಿವ ಸಂಪುಟ ಸಭೆಯಲ್ಲಿ ಒಳಮೀಸಲಾತಿಯನ್ನ ಜಾರಿಗೊಳಿಸಬೇಕು, ಇಲ್ಲವಾದಲ್ಲಿ ಉಗ್ರ ಹೋರಾಟವನ್ನ ಕೈಗೊಳ್ಳಬೇಕಾಗುತ್ತದೆ ಎಂದು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದೇವೆ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ 136 ಸೀಟುಗಳನ್ನ ಗೆಲ್ಲಬೇಕಾದರೆ ಮಾದಿಗರ ಓಟು ನಿಮಗೆ ನಿರ್ಣಾಯಕವಾಗಿದ್ದಾವೆ ಎಂದು ಮಾದಿಗ ಪರ ಒಕ್ಕೂಟ ಸಂಘಟನೆಗಳ ಅಧ್ಯಕ್ಷ ಕೋಡಿಯಾಲ ಮಹದೇವ್ ಕುಟುಕಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರ ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತಾ ಇದೆ. ಆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಒಳಮೀಸಲಾತಿ ವರ್ಗೀಕರಣಕ್ಕೆ ಸಂಬಂಧಪಟ್ಟಂಗೆ ತೀರ್ಮಾನ ತಗೋಬೇಕು. ಒಳಮೀಸಲಾತಿ ವರ್ಗೀಕರಣ ಆಗೋವರೆಗೂ ಏನು 34,000 ಸರ್ಕಾರಿ ಕೆಲಸಗಳಿದ್ದಾವೆ ಅದು ಈ ಕೂಡಲೇ ತಡಿಬೇಕು. ಒಳಮೀಸಲಾತಿ ವರ್ಗೀಕರಣ ಕೆಲಸ ತಡೆದ ಮೇಲೆ ನೀವು ಆ ಕೆಲಸ ಈ ಕೂಡಲೇ ತಡಿಬೇಕು. ಆ ತಡಿಯೋಕ್ಕೋಸ್ಕರ ನಾವು ಬಹಳ ಮುಖ್ಯವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ಸರ್ಕಾರ ಏನು ಮಾದಿಗ ಮತ್ತು ಅದರ ಉಪಜಾತಿಗಳು ತುಂಬ ಮೋಸ ಮಾಡಿದೆ. ಒಳಮೀಸಲಾತಿ ವರ್ಗೀಕರಣ ಆಗಿದ್ದು ನಮ್ಗೆ ನ್ಯಾಯ ಸಿಗದೇ ಇಲ್ಲ. 31 ಯೂನಿವರ್ಸಿಟಿಯಲ್ಲಿ ನಮ್ಗೆ ಸಿಕ್ಕಿದ ಹಕ್ಕೇನು? ಇವತ್ತು ಕರ್ನಾಟಕ ಲೋಕಸಭಾ ಆಯೋಗದಲ್ಲಿ ನಮಗೆ ಕೊಟ್ಟಿರೋದೆಷ್ಟು ಎಲ್ಲ ಕಡೆ ಸೊನ್ನೆ ಆಗಿದೆ. ಅದನ್ನೆಲ್ಲ ಕೂಡ ನಮ್ಗೆ ನ್ಯಾಯ ಸಿಗಬೇಕಂದ್ರೆ ಒಳಮೀಸಲಾತಿ ಆದರೆ ಮಾತ್ರ ಅನುಕೂಲ ಆಗುತ್ತೆ. ಅದಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈ ಕೂಡ ನೀವು ಒಳಮೀಸಲಾತಿ ಜಾರಿಗೆ ತರಬೇಕು. ಕರ್ನಾಟಕ ಸರ್ಕಾರ ಮಾಡುತ್ತಿರುವ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಒಳಮೀಸಲಾತಿಗೆ ಸಂಬಂಧಪಟ್ಟಂತೆ ತೀರ್ಮಾನ ತೆಗೆದುಕೊಳ್ಳಬೇಕು, ಇಲ್ಲವಾದಲ್ಲಿ 34,000 ಸರ್ಕಾರದ ನೇಮಕಾತಿಗಳನ್ನ ತಡೆಹಿಡಿಯಬೇಕು ಎಂದು ಮಾದಿಗ ಸಂಘಟನೆ ಜಿಲ್ಲಾಧ್ಯಕ್ಷ ಶ್ರೀರಾಮ್ ಪಾವಗಡ ಎಚ್ಚರಿಸಿದರು. ಸೈನಿಕ ಸರ್ಕಾರ ಹೇಳದಂತೆ ಮೊದಲನೇ ಸಂಪುಟ ಸಭೆಯಲ್ಲೇ ಒಳಮೀಸಲಾತಿ ಜಾರಿ ಮಾಡಿದ್ದಾರೆ. ಅದೇ ರೀತಿ ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಕೂಡ ಮಾಡಿದ್ದಾರೆ. ನಾವು ಕೇಳ್ತಿರೋದು ಇಷ್ಟೇ, ಸುಪ್ರೀಂ ಕೋರ್ಟ್ ಆದೇಶ ಏನು ಹೇಳಿದೆ ಅದ್ರ ಪ್ರಕಾರ ನೀವು ಒಳಮೀಸಲಾತಿ ಜಾರಿ ಮಾಡಿ ಈ ಸ್ಪೃಶ್ಯ ಕಮ್ಯುನಿಟಿಗೆ ಈ ಹಲವಾರು ವರ್ಷಗಳಿಂದ ದಿಕ್ಕೆಟ್ಟಿ ಶೋಚನೀಯ ಸ್ಥಿತಿಯಲ್ಲಿ ಇರ್ತಕ್ಕಂಥ ಮಾದಿಗ ಸಮುದಾಯಕ್ಕೆ ನಿಜವಾಗ್ಲೂ ಒಂದು ಸಾಮಾಜಿಕ ನ್ಯಾಯ ಸಲ್ಲಬೇಕು ಅಂತಂದರೆ ಈ ಒಳಮೀಸಲಾತಿ ಜಾರಿ ಆಗಲೇಬೇಕು, ಖಂಡಿತ ಮಾಡಲೇಬೇಕು. ಸಿದ್ದರಾಮಯ್ಯನವರು ಮಾಡೇ ಮಾಡ್ತಾರೆ ಅಂತ ನಂಬಿಕೆ ಇದೆ. ಅಕಸ್ಮಾತ್ ಏನಾದರೂ ಅವರು ಈ ಸಚಿವ ಸಂಪುಟ ಸಭೆಯಲ್ಲಿ ಒಳಮೀಸಲಾತಿ ಜಾರಿ ಮಾಡಲಿಲ್ಲ ಅಂತಂದರೆ ಮುಂದೆ ರಕ್ತಪಾತ ನಡೆಯೋದಂತೂ ಗ್ಯಾರಂಟಿ ಸತಸಿದ್ಧ. ಮಾದಿಗರು ತ್ಯಾಗದಾನ ಬಲಿದಾನ ಮಾಡೋದ್ರ ತುಮಕೂರು ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಮಾದಿಗ ದಂಡೋರ ಮತ್ತು ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಜನ ತಮಟೆ ಚಳುವಳಿಯಲ್ಲಿ ಭಾಗವಹಿಸಿದ್ದಾರೆ. ಮಾದಿಗರು ರಕ್ತಪಾತಕ್ಕೂ ಸೈ, ಬಲಿದಾನಕ್ಕೂ ಸೈ ಎಂದು ಮತ್ತೋರ್ವ ಮಾದಿಗ ದಂಡೂರದ ಮುಖಂಡ ಸಿಡಿಮಿಡಿಗೊಂಡಿದ್ದಾರೆ. ಸರ್ಕಾರ ಈ ಕೂಡಲೇ ಏನು ಇವತ್ತು ಸಿದ್ದರಾಮಯ್ಯ ಆಗಿರ್ಬೋದು, ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಆಗಿರ್ಬೋದು, ಜಿ ಪರಮೇಶ್ವರ್ ಸಾಹೇಬ್ ಆಗಿರ್ಬೋದು, ಎಸ್ ಸಿ ಮಾಧವೇಂದ್ರವರು ಎಲ್ಲ ದಲಿತ ಪರ ಮುಖಂಡರುಗಳು ಏನು ಸಚಿವರಾಗಿರ್ಬೋದು, ಎಮ್ ಎಲ್ ಎ ಆಗಿರ್ಬೋದು, ಮಂತ್ರಿಗಳಾಗಿರ್ಬೋದು, ಯಾರೇ ಆಗಿರಲಿ ಇಮ್ಮಿಡಿಯೇಟಾಗಿ ಕ್ಯಾಬಿನೆಟಲ್ಲಿ ತಂದು ಈ ಒಳಮೀಸಲಾತಿನ ವರ್ಗೀಕರಣ ಮಾಡಿ ಸೆಂಟ್ರಲ್ಗೆ ಕಳಿಸ್ಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತು ಈ ಹೋರಾಟಕ್ಕೆ ಜಿಲ್ಲೆಯ ಎಲ್ಲ ಮಾದಿಗ ಮುಖಂಡರು ಆಗಮಿಸಿದ್ದಾರೆ. ಇದು ಪ್ರಥಮವಾಗಿ ಇಷ್ಟರ ಸೇರಿದ್ದೀವಿ, ಇನ್ನು ಮುಂದೆ ಹೆಚ್ಚಿನದಾಗಿ ಹೋರಾಟ ಮಾಡಬೇಕಂತೆ. ದಯಮಾಡಿ ಸರ್ಕಾರ ಕೂಡಲೇ, ನಾವು ಹಿಂದಿಂದಲೂ ಸಹ ನಾವು ಅನೇಕ ಮನೆಗಳಲ್ಲಿ ನಾವು ಜೀತ ಮಾಡ್ಕೊಳ್ಳೋಂಥ ಬಂದಂಥ ಜನಾಂಗ, ನಾವು ಚಪ್ಪಲಿ ಹೊಂದಂಥ ಜನಾಂಗ, ಚರಂಡಿ ಕಸ ಕುಡಿಸಿದಂಥ ಜನಾಂಗ, ಮುನ್ಸಿಪಲ್ ಆಫೀಸಲ್ಲಿ ಇವತ್ತೇನು ಚರಂಡಿಗಳು ಕ್ಲೀನ್ ಮಾಡ್ಕೊಂಡು ಬದುಕಂಥ ಜನಾಂಗ, ನಾವು ನಮ್ಮದೇ ಸ್ವತಂತ್ರವಾಗಿ ನಮ್ಮ ಮಾದಿಗೆ ಬೆನ್ನೆ ಆಗ್ತಾಯಿದೆ. ಮಾದಿಗೆ ಹೋದಂಥ ಮಕ್ಕಳಿಗೆ ಕೆಲಸ ಸಿಗ್ತಾ ಇಲ್ಲ, ರಾಜಕೀಯ ಮುಂದಕ್ಕೆ ಬರೋಕ್ಕಾಗ್ತಾರೆ. ಆ ಕಾರಣಕ್ಕೋಸ್ಕರ ಒಳಮೀಸಲಾತಿ ವರ್ಗೀಕರಣ ಬೇಕು ಅಂತೇಳಿ ನಾವು ನಿಮ್ಮನ್ನು ಭಿಕ್ಷೆ ಕೇಳ್ತಾ ಇದ್ದೀವಿ. ದಯಮಾಡಿ ನಾವು ಅರ್ಥ ಮಾಡ್ಕೊಳ್ಳೋ, ನಾವು ಬದುಕಬೇಕು, ನಾವು ಈ ಭೂಮಿ ಒಳಗೆ ಹುಟ್ಟಿದ್ದೀವಿ, ಮೂಲ ಪುರುಷರು ಮಾದಿಗರು, ಆದಿ ಜಂಬವ ಕಾಲದಿಂದ ನಾವು ಬಂದಿದ್ದೇವೆ. ದಯಮಾಡಿ ಸರ್ಕಾರ ನಾವು ಉತ್ತಾಯ ಮಾಡ್ತಾ ಇದ್ದೀವಿ. ಈ ಪರಮೇಶ್ವರ ಸಾಹೇಬ್ ಆಗಿರ್ಬೋದು, ಎಸ್ ಸಿದ್ದರಾಮಯ್ಯ ಆಗಿರ್ಬೋದು, ಇಬ್ಬಳೇ ತೀರ್ಮಾನ ತಗೊಂಡು ಕ್ಯಾಬಿನೆಟಲ್ಲಿ ಇಟ್ಟು ವರ್ಗೀಕರಣ ಮಾಡಬೇಕು ಅಂತೇಳಿ ಒಂದು ದಲಿತ ಸಮುದಾಯದ ಮುಖಂಡರ ಪರವಾಗಿ ಒಂದು ಸರ್ಕಾರ ಒತ್ತಾಯ ಮಾಡ್ತಾರೆ. ತಡ ಆಗಿರೋದು ಯಾಕೆ ಅಂತ ಹೇಳಿದ್ರೆ ನೀವೇನು ತಡ ಆಗಿರೋದು ಅನೇಕ ಟೆಕ್ನಿಕಲ್ ಸಮಸ್ಯೆ ಇರ್ಬೋದು. ಏನೀಗ 101 ಜಾತಿ ಇರೋದ್ರೆ ಎಲ್ಲರೂ ಗಮನ ತಗೊಳ್ಬೇಕು. ಏಕಾಏಕಿ ತೀರ್ಮಾನ ಮಾಡೋಕ್ಕೆ ಯಾಕೆ ಆಗಲ್ಲ. 101 ಜಾತಿಯ ಜನಾಂಗದ ಮುಖಂಡರು ಕರೆದು, ಜನಾಂಗದ ಎಮ್ ಎಲ್ ಎಗಳನ್ನ ಕರೆದು, ಮಿನಿಸ್ಟರ್ಗಳನ್ನ ಕರೆದು ಎಲ್ಲರಿಗೂ ಮನವರಿಕೆ ಮಾಡಬೇಕು. ಈ ಜನಾಂಗ ಎಷ್ಟು ವರ್ಷದಿಂದ ಇದ್ದಾರೆ, ಎಷ್ಟು ಸಂಖ್ಯೆ ಇದೆ, ಯಾರು ಎನ್ನೆ ಆಗಿದೆ, ಎಷ್ಟು ವರ್ಷದಲ್ಲಿ.
ಒಟ್ಟಿನಲ್ಲಿ ಹೇಳುವುದಾದ್ರೆ ದಲಿತರಾಮಯ್ಯ ಎಂದೇ ಹೆಸರಾಗಿರುವ ಸಿಎಂ ಸಿದ್ದರಾಮಯ್ಯ ಅವರು ರಾಜ್ಯ ಸರ್ಕಾರದ ಆಡಳಿತ ಅಧಿಕಾರವನ್ನ ಒಳಮೀಸಲಾತಿ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿರುವುದನ್ನ ಸ್ವಾಗತ ಮಾಡಿದ್ದಾರೆ. ಆದರೆ ಜಾರಿಗೊಳಿಸುವುದರಲ್ಲಿ ಮಿನಾಮೇಷ ಎನಿಸುತ್ತಿರುವುದು ಯಾಕೆ ಎಂದು ಈಗಲೂ ಪ್ರಶ್ನೆಯಾಗಿಯೇ ಉಳಿದಿದೆ. ಕಿರಣ್ ಜೊತೆ ಕ್ಯಾಮರಾ ಪರ್ಸನ್ ಚೇತನ್, ಅಮೋಘ್ ಟಿವಿ, ತುಮಕೂರು.